ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶೇಷಾದ್ರಿಪುರಂನ ಎರಡನೇ ತಿರುವಿನಲ್ಲಿ ಮಾಜಿ ಕಾರ್ಪೊರೇಟರ್ ರಂಗಮ್ಮ ಹನುಮಂತಪ್ಪ, ಯಶೋದಮ್ಮ, ಸುಶೀಲಮ್ಮ, ಸರೋಜಮ್ಮ ಎಂಬುವರ ಮನೆಗಳು ಸೇರಿ 6 ಮನೆಗಳು ಕಳೆದ 2-3 ದಿನಗಳ ಮಳೆಗೆ ಬಿದ್ದಿದೆ. ಮಳೆಯಿಂದ ಅನಾಹುತಗಳಾದ ಜಾಗಕ್ಕೆ ಮಾಜಿ ಶಾಸಕ ಕೆಎಸ್ ಈಶ್ವರಪ್ಪ ಭೇಟಿ ನೀಡಿದ್ದಾರೆ. ಅಧಿಕ ಮಳೆಯಿಂದಾಗಿ ಶೇಷಾದ್ರಿಪುರಂನ ಎರಡನೇ ತಿರುವಿನಲ್ಲಿ 6 ಮನೆಗಳು ಮಳೆಗೆ ಬಿದ್ದಿದ್ದು ಅಂತಹ ಮನೆಗಳಿಗೆ ಭೇಟಿ ನೀಡಿ ಸರ್ಕಾರದ ಪರಿಹಾರವನ್ನು ಬೇಗ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸುಶೀಲಮ್ಮನವರ ಮನೆ ರೈಲ್ವೆ ಇಲಾಖೆಯಲ್ಲಿದ್ದು ಅವರಿಗೆ ಮಾನವೀಯತೆ ಆಧಾರದ ಮೇರೆಗೆ ಆಶ್ರಯ ಯೋಜನೆಯಡಿ ನಿವೇಶನ ನೀಡಲು ಸೂಕ್ತ ಸಲಹೆ ನೀಡಿದರು. ಸುಶೀಲಮ್ಮರ ಪುತ್ರಿಯ ಕುಟುಂಬ ಅಸ್ತವ್ಯಸ್ತವಾಗಿದ್ದು ಬಡ ಮಹಿಳೆಗೆ ಸಹಾಯದ ಅವಶ್ಯಕತೆ ಇದೆ. ಮಾಜಿ ಸಚಿವರ ಈ ಮಾನವೀಯತೆ ಎಷ್ಟರ ಮಟ್ಟಿಗೆ ಮಹಿಳೆಗೆ ಅನುಕೂಲವಾಗಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಾವು ನೀವು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೇವೆ ಅಂದಿದ್ವಿಲ್ಲ ಸರ್, ಅನಧಿಕೃತನು ಮಾಡಿದೀನಿ. ಅನಧಿಕೃತನು ಮಾಡಾದ್ಮೇಲೆ ಏನ್ ಮಾಡ್ಬಿಟ್ರು? ಒಂದ್ ನಿಮಿಷ, ಇದು ಯಾರ ಹೆಸರಲ್ಲಿ ಜಾಗ? ಸರಿ, ನಿಮಗೆ ಒಟ್ಟು 5 ಲಕ್ಷ ಬರುತ್ತೆ. 5 ಲಕ್ಷ ಫಸ್ಟ್ 95,000 ರೂಪಾಯಿ ಕೊಡ್ತಾರೆ. ಏನಮ್ಮ, ನೀವು ಕೆಲಸ ಶುರು ಮಾಡಿಸ್ಕೊ. ಈಗ ನಮಗೆ ಕೊಟ್ಟರು ಸರ್ 95,100. ನಿನ್ನೆಯಿಂದ ಆರ್ಡರ್ ಮಾಡಿದೆ. ಹಿಂದೆ ಏನಾಗಿತ್ತು ಅಂದರೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಹೋದಾಗ ಅವರೇ ನೇರವಾಗಿ ಹಾಕಿಬಿಟ್ರು ಸರ್. ತದನಂತರ ಮನೆಗೆ ನೇರವಾಗಿ ನಾವೇ ಖಾತೆ ಜಮಾ ಮಾಡ್ತೀವಿ ಅಂತ ರಾಜೀವ್ ಗಾಂಧಿ ವಸತಿ ನಿಗಮ ಹಾಕಿದ್ರು. ಈಗ ಹಾಗಾಗಿ ನಾವು ಅಷ್ಟೂ ಅಪ್ಲೋಡ್ ಮಾಡಿದ್ವಿ, ಮತ್ತೀಗ ಅಷ್ಟು ನಮಗೆ ಹಾಕಿದ್ದಾರೆ ಸರ್. ಈಗ ಮತ್ತೆ ನಿಮಗೆ ಕೊಟ್ಟರು ಈಗ ಅವ್ರಿಗೆ ಪೇಮೆಂಟ್ ಯಾವ 3 ದಿವಸ ಆಗುತ್ತೆ ಕೇಟು ಆಗ್ಬೇಕಲ್ಲ. 3 ದಿನ? ಹೌದು, 3 ದಿನದಿಂದ ನಿಮ್ಗೆ 95,000 ಕೊಡ್ತಾರೆ. ಸ್ವಲ್ಪ ಮಳೆ ನಿಂತ್ಕೊಂಡು ಕೆಲಸ ಶುರು ಮಾಡ್ಕೊಳ್ಳಿ. ಈಗ ಅನುಭವಸ್ಥನ ಕರ್ಕೊಂಡು ಮಾಡಿ, ಮತ್ತೆ ಬಿದ್ದ ಬೀಳುತ್ತೆ. ಏನೇನು ಸಮಸ್ಯೆ ಇದೆ? ಅದು ಬಂದಿದೆ ಅಂತ ಹೇಳಿ 50 ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ 50 ಬರ್ಬೇಕು. ಇನ್ನು ಆಮೇಲೆ ರೈಲ್ವೆ ಚೆನ್ನಾಗಿ ಮುಟ್ಟಿದ್ರೆ ಶೋಣ. ಅಲ್ಲೇ ಎಲ್ಲರೂ ನೀವು ಜಂಟಿ ಕತೆ ಇದೆ ಸರ್. ಇವ್ರು ಮಾವರಿಗೆ ಇವರಿಗೆ ಈಗ ಮೊನ್ನೆ ಒಂದಾದಂತ ಪ್ರಕರಣ, ಅದಕ್ಕೆ ನಿನ್ನೆ ಮೇಡಮ್ ಅವರು ನಾವು ಇಲ್ಲಿ ಬಂದಾಗ ಈಗ ಮೊನ್ನೆ ಒಂದು ಚಾನಲ್ ಅದು ಅವ್ರದ ಸಮಸ್ಯೆ, ಅವ್ರದ್ದು ಅವ್ರ ಅಜ್ಜನ ಅವ್ರ ಮಾವನ ಹೆಸರಿಗೆ ಇದೆ ಕತೆ. ಅದಕ್ಕೆ ಇವ್ರ ಹೆಸರು ಜಂಟಿ ಕತೆ ಐತೆ ಅಲ್ಲ. ಯಾರು ನೀವು ಅಷ್ಟು ಒಪ್ಪಿಗೆ ಕೊಡಿ, ಯಾರಿಗೆ ಕೊಟ್ಟು ಒಂದು ಅಫಿಡವಿಟ್ ಮಾಡಿಕೊಡಿ. ಇಮಿಡಿಯೇಟ್ ಆಗಿ ನಾನು ಪರಿಹಾರಕ್ಕೆ ರೆಕಮೆಂಡ್ ಮಾಡಿ. ಇವ್ರ ಅಣ್ಣ ತಮ್ಮಗಳು ಸಮಸ್ಯೆ ಇಲ್ಲ ಬಿಡಿ. ಕೇಳಮ್ಮ, ನೀನ್ ಹೇಳಬೇಡ ಕೇಳು. ಡಾಕ್ಯುಮೆಂಟ್ ಏನಣ್ಣ, ಇನ್ನೊಂದು 3-4 ದಿನದಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಫಸ್ಟು, ಆಯ್ತಾ? ಆಮೇಲೆ ಜಾಗ ನಿಮ್ದೇ ಆಗಿರೋದ್ರಿಂದ ಉಳಿದಿದ್ದೆಲ್ಲ ನೋಡಿ ವ್ಯವಸ್ಥೆ ಮಾಡ್ತಾರ. ಆಮೇಲೆ ಅಳ್ಬೇಡ ಅಳ್ಬೇಡ ಸುಮ್ಮನೆ. ಅವ್ರು ಇನ್ನೊಬ್ರು ಆ ಕಡೆ ಮನೆಯವರು. ನಮಸ್ಕಾರ.